ಕೇಳಗಳಿ ಹೋಗಿ ಹೌದು ಇವರು ಪಿಎಫ್ಐ ಕೆಎಫ್ಡಿ ಇದೆಯಲ್ಲ ಈ ಮುಸಲ್ಮಾನ ಸಂಘಟನೆಗಳು ದೇಶ ವಿರೋಧಿ ಸಂಘಟನೆಗಳೇನಿದೆ ಆಮೇಲೆ ಅಮೆಸ್ಟಿ ಇಂಡಿಯಾ ಅದು ಭಾರತದ ವಿರೋಧಿ ಒಂದು ಸಂಘಟನೆ ಅವರು ಟ್ವೀಟ್ ಮಾಡಿದ್ದಾರೆ ಆ ಹಿಜಾಬ್ನ ಮತ್ತೆ ತಂದುಬಿಡಬೇಕು ಹಿಜಾಬ್ನ ಮತ್ತೆ ಜಾರಿಗೆ ಮಾಡಬೇಕು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ರದ್ದು ಮಾಡಬೇಕು ಇವರನ್ನ ಸಂತುಷ್ಟಗೊಳಿಸೋಕ್ಕೋಸ್ಕರ ಆರ್ ಎಸ್ ಎಸ್ ವಿಚಾರವನ್ನ ಇಲ್ಲಿ ಪ್ರಸ್ತಾವ ನೀವು ಮಾಡಿದೆ ಈಗಾಗಲೇ ಇದಕ್ಕೆಲ್ಲ ನಾವು ಯಾರೂ ಕೂಡ ಸೊಪ್ಪಾಕಲ್ಲ ಇದನ್ನು ಎದುರಿಸುವಂತ ಧೈರ್ಯ ಬಿಜೆಪಿಗೆ ಇದೆ ಬಿಜೆಪಿ ಆ ಶಕ್ತಿಯನ್ನ ಪಡೆದಿದೆ ಈಗಾಗಲೇ ಅವರ ಚಾಳಿ ಶುರು ಮಾಡಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂಥದ್ದು ಮಂಗಳೂರಲ್ಲಿ ನಮ್ಮ ಎಮ್ ಎಲ್ ಎಗಳು ಇಬ್ಬರು ಅಶ್ವಥ್ ನಾರಾಯಣ್ ಮತ್ತು ಹರೀಶ್ ಪುಂಜ ಅವರ ಮೇಲೆ ಆ ಕೇಸ್ಗಳನ್ನು ಹಾಕುವಂತ ಒಂದು ಹೀನ ಕೆಲಸ ಏನು ನೀವು ಮಾಡಿದ್ದೀರ ಹಾಗೆತನದ ರಾಜಕೀಯ ಏನು ಮಾಡಿದ್ರೆ ಇದು ಬಹಳ ದಿನ ನಡೆಯಲ್ಲ ಜನ ನಿಮ್ಮ ಈ ಗ್ಯಾರಂಟಿಗಳ ಬಗ್ಗೆನೆ ಈ ಗ್ಯಾರಂಟಿಗಳ ಬಗ್ಗೆನೆ ಜನ ಈಗಾಗಲೇ ನಿಮಗೆ ಚಿ ಅಂತೇಳಿ ಬೈತಾ ಇರೋದನ್ನ ನಾನು ಪದ ಬೇಡ ಅಂತ ಬೈತಾ ಇರೋದನ್ನ ಹೇಳ್ತಾ ಇದ್ದೀನಿ ಮೊನ್ನೆ ತಾನೇ ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೆ ಹೋದವ್ರಿಗೆ ಹೊಡೆದಿದ್ದಾರೆ ಏನ್ರಲ್ಲಿ ಹೊಡೆದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಟಿ ವಿಯಲ್ಲಿ ನಾನು ನೋಡ್ತಾ ಇದ್ದೆ ಸರಿಯಾಗಿ ಕಾಣಿಸಿಲ್ಲ ಹೊಡೆದಿದ್ದಾರೆ ಎಲೆಕ್ಟ್ರಿಕ್ ಬಿಲ್ ಕೇಳಕ್ಕೆ ಹೋಗಿದ್ದಕ್ಕೆ ಹೊಡೆದಿದ್ದಾರೆ ಬಸ್ಸಲ್ಲೇ ಒಬ್ಬ ಅಜ್ಜಿ ಕಂಡಕ್ಟರ್ಗೆ ಜನ್ಮ ಜಾಲಾಡಿದ್ದಾಳೆ ಒಬ್ಬ ಅಜ್ಜಿ ಅದಕ್ಕೆ ಕಾಂಗ್ರೆಸ್ ಅವರೇ ಎಚ್ಚರವಾಗಿರಿ ಎಚ್ಚರವಾಗಿರಿ